ಅಣ್ಣ ನೋಡಿದ್ದು ಕ್ಯಾನ್ಸರ್ ಅಂತ ಹೇಳಿದ್ರು ನೋಡಿ. ಅವ್ರು ಹೇಳೋದು ನೋಡೋರು ಏನೋ ಒಂಥರ ಕುತೂಹಲ ಧೈರ್ಯ ಸಕ್ಸಸ್ ಆಗುತ್ತೆ ಅಂತ. ರೇಡಿಯೇಷನ್ 30, ಕೀಮೋ 6 ಮೇಡಮ್. ಧೈರ್ಯ ಅವರೇ ಒಟ್ಟಿನಲ್ಲಿ ಏನೋ ಒಂಥರ ಧೈರ್ಯ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪುನರ್ಜನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯಿತು, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ವೀರಭದ್ರ. ಎಲ್ಲಿಂದ ಬಂದಿರೋದು? ಇಲ್ಲೇ ಮರವಳ್ಳಿಯಿಂದ ಪಕ್ಕ ಒಂದು ಹಳ್ಳಿ ಮೇಡಮ್. ಓಕೆ ಸರ್, ಪೇಷಂಟ್ ನಿಮ್ಗೆ ಏನಾಗ್ತಾರೆ? ಅಜ್ಜಿ ಮೇಡಮ್. ಅವ್ರ ಹೆಸರು? ಚೌಡಮ್ಮ. ಅವ್ರ ವಯಸ್ಸು ಎಷ್ಟಾಗಿದೆ? 79. 79 79 ಆಗಿದೆ ಸರ್. ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಯಾವಾಗ ಗೊತ್ತಾಯಿತು? ಅಂದರೆ ಒಂದು ಡಿಸೆಂಬರ್ಲಿ ಗೊತ್ತಾದದ್ದು. ಡಿಸೆಂಬರ್? ಇವಾಗ ಏನು ಕ್ಯಾನ್ಸರ್ ಅಂತ ಹೇಳಿದ್ರು? ಅಣ್ಣನಳದ್ದು ಕ್ಯಾನ್ಸರ್ ಅಂತ ಹೇಳಿದ್ರು. ಹ್ಞೂ ಹ್ಞೂ ಹ್ಞೂ. ಆಮೇಲೆ ಎಲ್ಲರೂ ತೋರಿಸಿದ್ರು ಸರ್? ಮತ್ತೆ ಅಲ್ಲಿ ತೋರಿಸ್ಬಿಟ್ಟು ಆಮೇಲೆ ಮತ್ತೆ ಇಲ್ಲಿಗೆ ಬಂದು. ಓಕೆ. ಇಲ್ಲಿ ಬಂದು ಈಗ ಇಲ್ಲಿಂದ ಮೆಡಿಸಿನ್ ಕಂಟಿನ್ಯೂ ಮಾಡುವ ಅಂತ ಇಲ್ಲಿ ಬಂದು. ಸೊ ಅದಾದ್ಮೇಲೆ ಎಲ್ಲಾದರೂ ಅವ್ರಿಗೆ ಟ್ರೀಟ್ಮೆಂಟ್ ಏನು ಸ್ಟಾರ್ಟ್ ಮಾಡಿದ್ರಾ? ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಮೇಡಮ್. ಏನು ಮಾಡಿಸಿದ್ರಿ? ರೇಡಿಯೇಷನ್ 30, ಕೀಮೋ 6 ಮೇಡಮ್. ಓಕೆ ಸರ್. ಊಟ ಎಲ್ಲ ಹೆಂಗೆ ಮಾಡ್ತಾರೆ ಅವರು? ಈಗ ಸ್ವಲ್ಪ ಸ್ವಲ್ಪ ತಿಂತಾರೆ ಮೇಡಮ್. ಇವಾಗ ಅಂದ್ರೆ ಇವಾಗ ಕ್ಯಾನ್ಸರ್ ಇಂದ ಗೊತ್ತಾದ್ಮೇಲೆ ಸ್ವಲ್ಪ ಸ್ವಲ್ಪ ತಿಂತಿದ್ದಾರೆ. ಅಷ್ಟು ತಿನ್ನಕ್ ಆಗ್ತಾ ಇಲ್ಲ. ಅಷ್ಟು ತಿನ್ನಕ್ ಆಗಲ್ಲ. ಎದ್ದೆಲ್ಲ ಓಡಾಡ್ತಾರಾ? ಹಾ, ಓಡಾಡ್ತಾರೆ. ಏನು ಸುಸ್ತು ಅಂತ ಹೇಳ್ತಾರಾ? ಹಾ, ಸುಸ್ತು ಅಂತ ಹೇಳ್ತಾರೆ. ಸುಸ್ತು ಅಂತ ಹೇಳ್ತಾರೆ. ಈಗ ನಮ್ಮ ಹಾಸ್ಪಿಟಲ್ ಬಗ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಯೂಟ್ಯೂಬ್ ಇದರಲ್ಲಿ ನೋಡಿ ಎಲ್ಲರೂ ಇದ್ ಮಾಡ್ತಿರೋ, ಚೆನ್ನಾಗಿ ಇಂಪ್ರೂವ್ ಅದೆ ಅಂತ ತಿಳ್ಕೊಂಡು ಬಂದೆ ಮೇಡಮ್. ಓಕೆ ಸರ್. ಇವಾಗ ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ, ಡಾಕ್ಟರ್ ಏನಂತ ಹೇಳಿದ್ರು, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅವ್ರು ಹೇಳೋದು ನೋಡೋರು ಏನೋ ಒಂಥರ ಕುತೂಹಲ ಧೈರ್ಯ ಸಕ್ಸಸ್ ಆಗುತ್ತೆ ಅಂತ. ಒಂದು ತಿಂಗ ಇದು ಮಾಡಿ ಮತ್ತೆ ಆಮೇಲೆ ಫೋನ್ ಕಾಲ್ ಮಾಡಿ ಆಮೇಲೆ ಇದು ನೋಡ್ಕೊ, ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಮ್ಮ ಅತ್ತೆ ಏನಂತ ಹೇಳ್ತೀನಿ, ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಅಜ್ಜಿ ಜೊತೆ ಅಂತ ಹೇಳಿದ್ರು ಮೇಡಮ್. ಓಕೆ ಸರ್. ನಿಮ್ಮ ಫ್ಯಾಮಿಲಿಯಲ್ಲಿ ಇದೆ ಫಸ್ಟ್ ಟೈಮ್ ಇದ್ರ ಕ್ಯಾನ್ಸರ್ ಇದೆ? ಇದೆ ಫಸ್ಟ್ ಟೈಮ್ ಮೇಡಮ್. ಯಾವ ಪೇಷಂಟ್ ಹೇಳಿದಿರಾ ಕ್ಯಾನ್ಸರ್ ಇದೆ ಅಂತ? ಹ್ಞೂ, ತಿಳಿಸಿದ್ದೀನಿ. ಏ, ಹೆಂಗಿದಾರ ಅವರು, ಧೈರ್ಯವಾಗಿದ್ದಾರ? ಧೈರ್ಯ ಅವರೇ ಒಟ್ಟಿನಲ್ಲಿ ಏನೋ ಒಂಥರ ಧೈರ್ಯ ಇದ್ದಾರೆ ಮೇಡಮ್. ಹ್ಞೂ, ಪರವಾಗಿಲ್ಲ. ನಿಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡ್ತಾರೆ. ಓಕೆ ಸರ್. ಹೇಗೋ ಬಂದು ಮೆಡಿಸಿನ್ ತೊಗೊಂಡಿದ್ದೀರಾ, ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.